ಈ ಚಿತ್ರಕಥೆ ಥ್ರಿಲ್ಲರ್ ಮತ್ತು ಮಿಸ್ಟೇರಿ ಮೂವಿ ಆಗಿದೆ. ಚಿತ್ರಕಥೆ ಆರಂಭದಲ್ಲಿ ನಾವು ಪೀಟರ್ ಮತ್ತು ಅವನ ಹೆಂಡತಿ ಕೆರಲ್ ಅನ್ನ ನೋಡುತ್ತೇವೆ. ಕೆರಲ್ ಅಳ್ತಾ ಇರ್ತಾಳೆ. ಪೀಟರ್ ಅವಳನ್ನ ಶಾಂತ ಮಾಡುತ್ತಾನೆ, ಯಾಕಂದ್ರೆ ಇವರಿಬ್ರು ರೋಡ್ ಆಕ್ಸಿಡೆಂಟ್ಲಿ ಅವರ ಮಗಳು ಎಬಿಳ್ ಅನ್ನ ಕಳೆದುಕೊಂಡಿದ್ದರು. ಪೀಟರ್ ಅವನ ಕಾರಣದಿಂದಲೇ ಈ ಆಕ್ಸಿಡೆಂಟ್ ಆಗಿತ್ತು ಅಂತ ತಿಳಿದುಕೊಂಡಿದ್ದ. ಆಮೇಲೆ ಪೀಟರ್ ಆಫೀಸ್ಗೆ ಹೋಗ್ತಾನೆ. ಅವನು ಒಬ್ಬ ಮನಃಶಾಸ್ತ್ರಜ್ಞ ಆಗಿದ್ದ. ಇವತ್ತು ಅವನ ಮೊದಲ ರೋಗಿ ಫೆಲಿಕ್ಸ್ ಆಗಿದ್ದ. ಅವನ ಸಮಸ್ಯೆ ಅಂದ್ರೆ ಅವನು ಭೂತಕಾಲದಲ್ಲಿ ವಾಸಿಸುತ್ತಿದ್ದ. ಅವನಿಗೆ ಅನಿಸುತ್ತಾ ಇತ್ತು ಈಗಿನ ವರ್ಷ 1955. ಪೀಟರ್ ಅವನಿಗೆ ಈಗಿನ ಪ್ರೆಸಿಡೆಂಟ್ ಬಗ್ಗೆ ಕೇಳ್ತಾನೆ. ಅವನು ಆಗಿನ ಕಾಲದ ಪ್ರೆಸಿಡೆಂಟಿವ್ನ ಹೆಸರು ಹೇಳುತ್ತಾನೆ. ಈಗ ಪೀಟರ್ ಅವನನ್ನ ಡೈಗ್ನೋಸ್ ಮಾಡಿ ಅವನಿಗೆ ಒಂದು ರೀತಿಯ ಆಮ್ನೆಷ್ಯಾ ಆಗಿದೆ. ಆ ರೀತಿ ಜನರು ಹೊಸ ವಿಷಯವನ್ನು ನೆನಪಿಟ್ಟುಕೊಳ್ಳಲ್ಲ, ಹಳೆ ಸಮಯದಲ್ಲಿ ಇರುತ್ತಾರೆ ಅಂತ ಬರೆದು ಇಡುತ್ತಾನೆ. ಆ ದಿನ ಸಂಜೆ ಪೀಟರ್ ಅವನ ಸೀನಿಯರ್ ಡಂಕನ್ನ ಸಿಗೋಕೆ ಹೋಗುತ್ತಾನೆ. ಅವನು ಮಾತನಾಡುತ್ತಾ ಪೀಟರ್ನ ಮಗಳ ಬಗ್ಗೆ ಕೇಳ್ತಾನೆ. ಅವಾಗ ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತೆ. ಅಲ್ಲಿ ಪೀಟರ್ ಅವನ ಮಗಳು ಎವಿ ಜೊತೆ ಫುಟ್ಪಾತ್ನಲ್ಲಿ ಹೋಗುತ್ತಾ ಇದ್ದಾಗ ಎವಿ ಅವನ ಕೈ ಬಿಟ್ಟು ಓಡಿ ಹೋಗ್ತಾಳೆ. ಅವನು ಹೋಗಿ ನೋಡಿದಾಗ ಅವಳ ಆಕ್ಸಿಡೆಂಟ್ ಆಗಿರುತ್ತೆ. ಆಗ ಡಂಕನ್ ಕೇಳುತ್ತಾನೆ, ಆಕ್ಸಿಡೆಂಟ್ ಆಗೋ ಮೊದಲು ನಿನ್ನ ಧ್ಯಾನ ಎಲ್ಲಿ ಇತ್ತು ಅಂತ. ಆಗ ಪೀಟರ್ ನೆನಪು ಮಾಡಿಕೊಳ್ಳುತ್ತಾನೆ, ಅವನು ಒಂದು ಆಟದ ಅಂಗಡಿ ಹತ್ರ ಇದ್ದ, ಮಾರನೇ ಕ್ಷಣವೇ ಆಕ್ಸಿಡೆಂಟ್ ಆಗಿತ್ತು ಅಂತ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಅವನ ಜೊತೆ ವಿಚಿತ್ರ ರೋಗಿಗಳು ಬರುತ್ತಾರೆ. ಏರಿಕಾ ಅನ್ನೋ ರೋಗಿ ಹೇಳ್ತಾಳೆ, ಅವಳ ಹತ್ತಿರ ಇರೋ ಜನರು ಹೇಗೆ ಅವಳನ್ನ ಇಗ್ನೋರ್ ಮಾಡುತ್ತಾರೆ, ಇದರಿಂದ ಅವಳು ಲೋ ಫೀಲಿಂಗ್ ಮಾಡಿಕೊಳ್ಳುತ್ತಾಳೆ ಅಂತ. ಆ ರೋಗಿ ಹೋದಾಗ ಪೀಟರ್ ಮನೆಗೆ ಹೋಗಬೇಕು ಅಂತ ಇದ್ದ. ಆಗ ಅವನ ಆಫೀಸ್ಗೆ ಒಂದು ಸಣ್ಣ ಹುಡುಗಿ ಬರುತ್ತಾಳೆ. ಅವಳು ಡಾಲ್ ಜೊತೆ ಆಡುತ್ತಾ ಇದ್ದಳು. ಪೀಟರ್ ಅವಳಿಗೆ ಅವಳ ಹೆಸರು ಮತ್ತು ಅವಳ ತಂದೆ ಬಗ್ಗೆ ಕೇಳುತ್ತಾನೆ. ಆದ್ರೆ ಅವಳು ಯಾವುದಕ್ಕೂ ಉತ್ತರ ಕೊಡಲ್ಲ. ಅವಳು ಒಂದು ಟ್ರೈನಿನ ಪಾಸ್ ಕೊಡ್ತಾಳೆ. ಅದರಲ್ಲಿ ಎಲಿಜಬೆತ್ ವೆಲಿಟೈನ್ ಅಂತ ಬರೆದು ಇತ್ತು. ಆಗ ಪೀಟರ್ ಹೇಳ್ತಾನೆ, ಅವಳಿಗೆ ಮಾತಾಡೋಕೆ ಆಗಲ್ಲ ಅಂದರೆ ಒಂದು ನೋಟನ್ನ ಕೊಟ್ಟು ಏನು ವಿಷಯ ಅಂತ ಬರೆದು ಕೊಡೋಕೆ ಹೇಳುತ್ತಾನೆ. ಈಗ ಅವಳು ಪೆನ್ಸಿಲ್ ನೋಡಿದಾಗ ಪೆನ್ಸಿಲ್ ಅಲ್ಲಾಡೋಕೆ ಸ್ಟಾರ್ಟ್ ಆಗತ್ತೆ. ಅದರಿಂದ ಅವಳು ಹೆದರಿಕೊಳ್ಳುತ್ತಾಳೆ. ಆವಾಗ ಪೀಟರ್ ಹೇಳ್ತಾನೆ, ಹೆದರಬೇಡ, ಈ ಪೆನ್ಸಿಲ್ ಟ್ರೈನ್ ಹೋಗ್ತಾ ಇರೋದರಿಂದ ಅಲ್ಲಾಡುತ್ತಾ ಇದೆ ಅಂತ. ಆಮೇಲೆ ಅವನು ಕಿಟಕಿ ಬಾಗಿಲು ಹಾಕಿ ತಿರುಗಿ ನೋಡಿದಾಗ ಅಲ್ಲಿ ಎಲಿಜಬೆತ್ ಓಡಿ ಹೋಗಿರ್ತಾಳೆ. ಆದರೆ ಆ ನೋಟ್ನಲ್ಲಿ ಒಂದು ನಂಬರ್ ಬರೆಯಲಾಗಿತ್ತು, 1 2 7 8 7 ಅಂತ. ಮಾರನೇ ದಿನ ಅವನು ಆಫೀಸ್ಗೆ ಬಂದಾಗ ಅವನಿಗೆ ಎಲಿಜಬೆತ್ ನಡಾಲ್ ಕಾಣುತ್ತೆ. ರೂಮ್ಗೆ ಬಂದಾಗ ಅಲ್ಲಿ ಎಲಿಜಬೆತ್ ಇರುತ್ತಾಳೆ. ಅವಳನ್ನ ನೋಡಿ ಅವನಿಗೆ ಆಶ್ಚರ್ಯ ಆಗತ್ತೆ, ಯಾಕೆಂದರೆ ಅವನ ಆಫೀಸ್ ಲಾಕ್ ಆಗಿದ್ದರೂ ಅವಳು ಒಳಗೆ ಇದ್ದಳು. ಅವಳು ಕಿಟಕಿಯಿಂದ ಹೊರಗೆ ನೋಡುತ್ತಾ ಇದ್ದಳು. ಆಗ ಅವಳ ಉಸಿರು ಹೆಚ್ಚು ಕಡಿಮೆ ಆಗತ್ತೆ. ಅವಳು ಅಲ್ಲೇ ಮೂರ್ಛೆ ತಪ್ಪಿ ಬೀಳುತ್ತಾಳೆ. ಪೀಟರ್ ಔಷಧಿ ತರೋಕೆ ನೋಡ್ತಾನೆ, ಅಷ್ಟು ಹೊತ್ತಿಗೆ ಅವಳು ಅಲ್ಲಿಂದ ಹೋಗಿರುತ್ತಾಳೆ. ಆದರೆ ಅವಳ ಡಾಲ್ ಅಲ್ಲೇ ಇತ್ತು. ಅವನು ಅದನ್ನ ಡಂಕನ್ ಹತ್ರ ಕೇಳೋಕೆ ಹೋಗುತ್ತಾನೆ. ಅಂದರೆ ಡಂಕನ್ ನೇ ಈ ಎಲ್ಲ ರೋಗಿಗಳನ್ನ ಅವನ ಹತ್ತಿರ ಕಳುಹಿಸುತ್ತಿದ್ದ. ಆದರೆ ಅವನು ಹೇಳ್ತಾನೆ, ಎಲಿಜಾಬೆತ್ ಅನ್ನೋ ಯಾವುದೇ ರೋಗಿಯನ್ನ ಕಳುಹಿಸಲಿಲ್ಲ ಅಂತ. ಅವನು ಮುಂದೆ ಹೇಳ್ತಾನೆ, ಇದಷ್ಟು ಅವನ ಭ್ರಮೆ ಅಂತ. ಅವನು ಹೆಚ್ಚಾಗಿ ಎಲಿಜಾಬೆತ್ ರೂಪದಲ್ಲಿ ಅವಳ ಮಗಳನ್ನ ನೆನಪು ಮಾಡಿಕೊಳ್ಳುತ್ತಿದ್ದಾನೆ ಅಂತ. ಇದರ ನಂತರ ಅವನು ಮನೆಗೆ ಹೋಗೋಕೆ ಒಂದು ಟ್ರೈನ್ ನ ಹಿಡಿಯುತ್ತಾನೆ. ಅವನು ಕಣ್ಣು ಬಿಟ್ಟಾಗ ಅವನ ಮುಂದೆ ಏರಿಕಾ ಇರುತ್ತಾಳೆ. ಅವಳು ಮೊದಲೇ ಸತ್ತಿದ್ದಾಳೆ, ಅದಕ್ಕೆ ಅವಳು ಅವಳ ಪ್ರಾಣ ತೆಗೆದುಕೊಳ್ಳೋಕೆ ಆಗುತ್ತಾ ಇಲ್ಲ ಅಂತ ಹೇಳುತ್ತಾಳೆ. ಅದೇ ಹೊತ್ತಲ್ಲಿ ಅವಳ ವಿಚಿತ್ರ ಮುಖ ಅವನ ಮುಂದೆ ಬರುತ್ತೆ. ಅವನು ಹೆದರಿ ಟ್ರೈನದಿಂದ ಇಳಿಯುತ್ತಾನೆ. ಆಗ ಏರಿಕಾಳ ಆತ್ಮ ಅವನ ಮುಂದೆ ಕಾಣಿಸಿಕೊಳ್ಳುತ್ತೆ. ಮಾರನೇ ದಿನ ಅವನು ಏರಿಕಾಳ ವಿಷಯ ತಿಳಿಯೋಕೆ ಅವಳ ರೆಕಾರ್ಡ್ ಅನ್ನ ತೆಗೆಯುತ್ತಾನೆ. ಅವನಿಗೆ ಗೊತ್ತಾಗತ್ತೆ ಏರಿಕಾ ಈ ಮೊದಲೇ ಸತ್ತಿದ್ದಾಳೆ ಅಂತ. ಇದಷ್ಟೇ ಅಲ್ಲ, ಅವನ ಹತ್ತಿರ ಬಂದ ರೋಗಿಗಳು ಫಿಲಿಕ್ಸ್ ಅವನು ಸತ್ತಿದ್ದ, ಅವನ ಎಲ್ಲ ರೋಗಿಗಳು ಸತ್ತಿದ್ದರು. ಅವರೆಲ್ಲ ಒಂದೇ ದಿನ ಸತ್ತಿದ್ದರು, ಅದು ಬೇರೆ ಯಾವುದೇ ದಿನ ಅಲ್ಲ, ಎಲಿಜಾಬೆತ್ ನೋಟ್ನಲ್ಲಿ ಬರೆದ ನಂಬರ್. 12 ಜುಲೈ 1987. ಅವನು ಅವನ ಕಿಟಕಿಯಿಂದ ಟ್ರೈನ್ನ ನೋಡುತ್ತಾನೆ. ಅಲ್ಲಿ ಅವನು ಎಲ್ಲ ರೋಗಿಗಳನ್ನ ನೋಡುತ್ತಾನೆ. ಅವರು ಈ ಮೊದಲೇ ಸತ್ತಿದ್ದರು. ಈಗ ಪೀಟರ್ ಡಂಕನ್ನ ಹತ್ತಿರ ಹೋಗಿ ಹೇಳ್ತಾನೆ, ನೀವೇ ಈ ಎಲ್ಲ ರೋಗಿಗಳನ್ನು ಕಳುಹಿಸಿದ್ದೀರಿ, ಇವರೆಲ್ಲ ಸತ್ತಿದ್ದಾರೆ ಅಂತ. ಅಷ್ಟರೊಳಗೆ ಅವನು ಕನ್ನಡಿಯನ್ನ ನೋಡುತ್ತಾನೆ. ಅಲ್ಲಿ ಡಂಕನ್ ಕಾಣಲ್ಲ. ಅಂದರೆ ಡಂಕನ್ ಕೂಡ ಇರುವುದಿಲ್ಲ. ಅದು ಕೂಡ ಅವನ ತಲೆಯಲ್ಲಿ ಮೂಡಿದ ಯೋಚನೆ ಆಗಿರುತ್ತೆ. ಈಗ ಪೀಟರ್ ಒಂದೊಂದಾಗಿ ಎಲ್ಲ ರೋಗಿಗಳಿಗೆ ಬಗ್ಗೆ ರಿಸರ್ಚ್ ಮಾಡುತ್ತಾನೆ. ಅವನಿಗೆ ಗೊತ್ತಾಗತ್ತೆ ಇವರೆಲ್ಲ ಅವನ ಹಳ್ಳಿಗೆ ಸಂಬಂಧಿಸಿದವರು ಅಂತ. ಟ್ರೈನ್ ಆಕ್ಸಿಡೆಂಟ್ ನಲ್ಲಿ ಎಲ್ಲರೂ ಸತ್ತಿದ್ದರು. ಈಗ ಪೀಟರ್ ಅವನ ಹೆಂಡತಿಗೆ ಬಾಯಲ್ ಹೇಳಿ ಅವನ ಹಳ್ಳಿಗೆ ಹೋಗುತ್ತಾನೆ. ಅಲ್ಲೇ ಅವನು ದೊಡ್ಡ ಆಗಿದ್ದ. ಅಲ್ಲಿ ಅವನು ಅವನ ತಂದೆ ವಿಲಿಯಂ ನಾ ಸಿಗುತ್ತಾನೆ. ಅವರಿಬ್ಬರಿಗೆ ಅಷ್ಟು ಆಗುತ್ತಾ ಇರಲಿಲ್ಲ, ಯಾಕೆಂದರೆ ಅವನ ತಂದೆ
ಕುಟುಂಬ ಬಿಟ್ಟು ಅವನದೇ ಪ್ರಪಂಚದಲ್ಲಿ ಬ್ಯುಸಿ ಆಗಿ ಇದ್ದ. ಈಗ ಪೀಟರ್ ಅವನ ರೂಮ್ಗೆ ಬಂದಾಗ ಅವನಿಗೆ 1087 ಒಂದು ನ್ಯೂಸ್ ಪೇಪರ್ ಸಿಗುತ್ತದೆ. ಅದನ್ನ ಓದಿ ಅವನು ಸ್ವಲ್ಪ ಭಯ ಬೀಳುತ್ತಾನೆ. ಅದಾದ ಮೇಲೆ ಅವನು ಬಾರಿಗೆ ಹೋಗುತ್ತಾನೆ. ಅಲ್ಲಿ ಅವನಿಗೆ ಅವನ ಫ್ರೆಂಡ್ ಬೆರಿ ಸಿಗುತ್ತಾನೆ. ಇಬ್ಬರು ಒಬ್ಬರನ್ನ ನೋಡಿ ಖುಷಿ ಪಡುತ್ತಾರೆ. ಪೀಟರ್ ಮಾತಾಡುತ್ತಾ ಅವನ ಮಗಳನ್ನ ಕಳೆದುಕೊಂಡ ಬಗ್ಗೆ ಹೇಳುತ್ತಾನೆ. ಬೆರಿಗೆ ಬೇಜಾರಾಗತ್ತೆ. ಆಗ ಪೀಟರ್ ಹೇಳ್ತಾನೆ, ಇದೆಲ್ಲ ಆ ಒಂದು ಕಾರಣದಿಂದ ಆಗುತ್ತಾ ಇದೆ. ಆ ಕಾರಣವನ್ನು ನಾವು ಪೊಲೀಸರಿಂದ ಮುಚ್ಚಿ ಇಟ್ಟಿದ್ದೇವೆ. ಇದು ಕೇಳಿ ಬೆರಿ ಸಿಟ್ಟು ಮಾಡಿಕೊಂಡು ಹೇಳುತ್ತಾನೆ, ನಾವು ಪ್ರಾಮಿಸ್ ಮಾಡಿದ್ವಿ ಇದರ ಬಗ್ಗೆ ಯಾವತ್ತೂ ಮಾತಾಡಲ್ಲ. ಅವನು ಹೇಳ್ತಾನೆ, ಇಷ್ಟು ವರ್ಷ ಆದ ಮೇಲೆ ಇಲ್ಲಿ ಬಂದು ಅದೇ ವಿಷಯ ನಾ ಯಾಕೆ ಮಾತಾಡ್ತಾ ಇದ್ದೀಯಾ ಅಂತ. ಪೀಟರ್ ಹೇಳ್ತಾನೆ, ಅವನು ಸ್ವಲ್ಪ ದಿನದಿಂದ ದೆವ್ವವನ್ನು ನೋಡುತ್ತಿದ್ದಾನೆ, ಇದರ ಕಾರಣದಿಂದ ಅವನಿಗೆ ಗಿಲ್ಟ್ ಫೀಲ್ ಆಗುತ್ತಾ ಇದೆ ಅಂತ. ಈಗ ಬೆರಿ ಅವನ ಮೇಲೆ ಭರವಸೆ ಮಾಡಲ್ಲ, ಅಲ್ಲಿಂದ ಹೊರಟು ಹೋಗುತ್ತಾನೆ. ಪೀಟರ್ ಅಲ್ಲಿಂದ ಹೋಗಿ ರೈಲ್ ಟ್ರ್ಯಾಕ್ ಹತ್ರ ಹೋಗುತ್ತಾನೆ. ಇಲ್ಲಿ ಒಂದು ಫ್ಲಾಶ್ ಬ್ಯಾಕ್ನ ಸೀನ್ ಅನ್ನ ತೋರಿಸುತ್ತಾರೆ. ಅವನು ಮತ್ತು ಬೆರಿಗೆ 14 ವರ್ಷವಾಗಿದ್ದಾಗ ಇಲ್ಲಿ ತಿರುಗೋಕೆ ಬಂದಿದ್ದರು. ಅವರಿಗೆ ಸ್ವಲ್ಪ ಹೊತ್ತಲ್ಲಿ ಟ್ರೈನ್ನ ಶಬ್ದ ಬಂದಿತ್ತು. ಆಗ ಅವರಿಗೆ ನೆನಪಾಗತ್ತೆ, ಅವರು ಅವರ ಸೈಕಲ್ನ ಟ್ರೈನ್ ಟ್ರ್ಯಾಕ್ ಮೇಲೆ ಇಟ್ಟು ಬಂದಿದ್ದಾರೆ ಅಂತ. ಅವರು ಹೆದರಿ ಓಡುತ್ತಾ ಸೈಕಲ್ ತೆಗೆಯೋಕೆ ಹೋಗುತ್ತಾರೆ. ಆದರೆ ಅವರು ಹೋಗೋ ಮೊದಲೇ ಟ್ರೈನ್ನ ಆಕ್ಸಿಡೆಂಟ್ ಆಗತ್ತೆ. ಮಾರನೇ ದಿನ ನ್ಯೂಸ್ ಪೇಪರ್ನಲ್ಲಿ 47 ಜನರ ಸಾವಾಗಿದೆ ಅಂತ ಸುದ್ದಿ ಆಗತ್ತೆ. ಸಣ್ಣ ಪೀಟರ್ ನೋಡಿದಾಗ ಅವರೆಲ್ಲ ಬೇರೆ ಯಾರೂ ಆಗಿರಲ್ಲ, ಬದಲಾಗಿ ಪೀಟರ್ನ ರೋಗಿಗಳೇ ಆಗಿರುತ್ತಾರೆ. ಈ ಫ್ಲಾಶ್ ಬ್ಯಾಕ್ ಆದ್ಮೇಲೆ ಪೀಟರ್ ಅಲ್ಲಿಂದ ಹೋಗೋಕೆ ನೋಡುತ್ತಾನೆ. ಆಗ ಅವನ ಮುಂದೆ ಎಲಿಜಬೆತ್ ಬರುತ್ತಾಳೆ. ಅಚಾನಕ ಆಗಿ ಫೆಲಿಕ್ಸ್ನ ಆತ್ಮ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವನು ಅಲ್ಲಿಂದ ತಪ್ಪಿಸಿಕೊಂಡು ಮನೆಗೆ ಬರ್ತಾನೆ. ಈ ತಪ್ಪನ್ನ ಸರಿ ಮಾಡೋಕೆ ಮಾರನೇ ದಿನ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾನೆ. ಅವನು ಅಲ್ಲಿ ಇದ್ದ ಬಾರಬರ ಅನ್ನೋ ಪೊಲೀಸ್ ಆಫೀಸರ್ಗೆ ಎಲ್ಲ ವಿಷಯ ಹೇಳುತ್ತಾನೆ. ಆದರೆ ಅವನು ಅವನ ಫ್ರೆಂಡ್ ಬೆರಿ ಹೆಸರನ್ನು ತೆಗೆದುಕೊಳ್ಳಲ್ಲ. ಬಾರಬರ ಹೇಳ್ತಾಳೆ, ಈ ಘಟನೆ ಆಗಿ 20 ವರ್ಷವಾಗಿದೆ. ಇದು ಅವನಿಂದ ಗೊತ್ತಿಲ್ಲದೇ ಆಗಿದ್ದು. ಅದಕ್ಕೋಸ್ಕರ ಅವನ ಮೇಲೆ ಯಾವುದೇ ಕೇಸ್ ಬೀಳುತ್ತಾ ಇರಲಿಲ್ಲ. ಇದೆಲ್ಲ ಕೇಳಿ ಬಾರಬರ ಬೇಜಾರಾಗಿ ಅಲ್ಲಿಂದ ಹೋಗುತ್ತಾಳೆ. ಪೀಟರ್ ಅಲ್ಲೇ ಇರೋ ಬಾರಬರ ನಾ ಡೆಸ್ಕ್ನ ನೋಡುತ್ತಾನೆ. ಅಲ್ಲಿ ಗೊತ್ತಾಗತ್ತೆ ಅವನ ರೋಗಿ ಏರಿಕಾ ಬೇರೆ ಯಾರು ಅಲ್ಲ, ಬಾರಬರಾಳ ತಾಯಿ ಅಂತ. ಏರಿಕಾ ಕೂಡ ಆ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋಗಿದ್ಲು. ಅದಕ್ಕೋಸ್ಕರ ಬಾರಬರ ಅಳುತ್ತಾ ಇದ್ದಳು. ಪೀಟರ್ ಇದಕ್ಕೆ ಕ್ಷಮೆ ಕೇಳ್ತಾನೆ. ಅವಳು ಹೇಳ್ತಾಳೆ, ಬೇಗನೆ ಅಫೀಷಿಯಲ್ ರಿಪೋರ್ಟ್ ನಾ ಫೈಲ್ ಮಾಡ್ತೇನೆ ಅಂತ. ಈಗ ಪೀಟರ್ ತಪ್ಪು ಒಪ್ಪಿಕೊಂಡಿದ್ದ, ಸೊ ಅವನಿಗೆ ಸ್ವಲ್ಪ ಸಮಾಧಾನವಾಗಿತ್ತು. ಆದರೆ ಅವನು ಮನೆಗೆ ಬಂದಾಗ ಅವನಿಗೆ ಎಲಿಜಬೆತ್ ನಾ ಶಬ್ದ ಕೇಳಿಸುತ್ತೆ. ಹೊರಗಿನಿಂದ ಬಾಗಿಲು ಹಾಕಿಕೊಳ್ಳುತ್ತೆ. ಎಲಿಜಬೆತ್ ಬಂದು ಅವನ ಮೇಲೆ ಅಟ್ಯಾಕ್ ಮಾಡುತ್ತಾಳೆ. ಅವನ ಪ್ರಜ್ಞೆ ತಪ್ಪತ್ತೆ. ಅವನಿಗೆ ಪ್ರಜ್ಞೆ ಬಂದಾಗ ಅವನ ಮುಂದೆ ದಂಕನ್ ಇರುತ್ತಾನೆ. ಪೀಟರ್ ಅವನಿಗೆ ಹೇಳುತ್ತಾನೆ, ಅವನಿಗೆ ಏನೇನು ನೆನಪು ಇತ್ತೋ ಅದನ್ನೆಲ್ಲ ಪೊಲೀಸ್ಗೆ ಹೇಳಿದ್ದಾನೆ, ಅವರಿಗೆ ಮುಕ್ತಿ ಸಿಗಬೇಕಿತ್ತು ಅಂತ. ದಂಕನ್ ಹೇಳುತ್ತಾನೆ, ನಿಜವಾದ ಘಟನೆ ಅವನಿಗೆ ಇನ್ನೂ ನೆನಪಿಗೆ ಬಂದಿಲ್ಲ. ಮುಂದೆ ಅವನು ಹೇಳ್ತಾನೆ, 2 ಸಣ್ಣ ಸೈಕಲ್ದಿಂದ ಟ್ರೈನ್ನ ಆಕ್ಸಿಡೆಂಟ್ ಆಗೋದು ಅಸಂಭವ. ಹೆಚ್ಚಾಗಿ ನಿನ್ನ ಮೆದುಳು ಈಗಲೂ ನಿನ್ನಿಂದ ವಿಷಯವನ್ನು ಮುಚ್ಚಿ ಇಡುತ್ತಾ ಇದೆ. ಅವನಿಗೆ ಗೊತ್ತಿಲ್ಲ, ಅವನ ಸ್ವಂತ ಮಗು ಕೂಡ ಹೇಗೆ ಸತ್ತಳು ಅಂತ ಗೊತ್ತಿಲ್ಲ. ಆಗ ಪೀಟರ್ಗೆ ಇನ್ನೊಂದು ಫ್ಲಾಶ್ ಬ್ಯಾಕ್ ನೆನಪು ಆಗತ್ತೆ. ಅವನು ಅವನ ಮಗಳು ಎವಿ ಜೊತೆ ಹೋದಾಗ ಅವನ ಲಕ್ಷ್ಯ ಒಂದು ಟ್ರೈನ್ನ ಆಟಿಕೆ ಅಂಗಡಿ ಹತ್ರ ಹೋಗಿತ್ತು. ಆಗ ಎವಿ ಅವನ ಕೈ ಬಿಟ್ಟು ಓಡಿ ಹೋಗಿದ್ಲು. ಬೇರೆ ಕಡೆ ಬಾರಬರ ಈ ಕೇಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋವಾಗ ಅವಳಿಗೆ ಈ ಟ್ರೈನ್ ಆಕ್ಸಿಡೆಂಟ್ನ ಫೈಲ್ ಸಿಗತ್ತೆ. ಈ ಆಕ್ಸಿಡೆಂಟ್ 87 ಆಗಿರುತ್ತೆ. ಅಲ್ಲಿ ಒಂದು ಫೋಟೋದಲ್ಲಿ ಅವಳು ಯುವ ಪೀಟರ್ನ ಅವನ ತಂದೆ ಜೊತೆ ಆ ಘಟನೆ ಆದ ಸ್ಥಳದಲ್ಲಿ ನೋಡುತ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಪೀಟರ್ ಪುನಃ ಆ ರೈಲ್ ಟ್ರ್ಯಾಕ್ ಹತ್ರ ಹೋಗುತ್ತಾನೆ. ಅಲ್ಲಿ ಏನಾಗಿತ್ತು ಅಂತ ನೆನಪು ಮಾಡಿಕೊಳ್ಳುತ್ತಾನೆ. ಆ ದಿನ ರಾತ್ರಿ ಯಾರೋ ಟ್ರೈನ್ನ ಲಿವರ್ ಅನ್ನ ಫುಲ್ ಮಾಡಿದ್ರು, ಸೊ ಅವನು ಆ ಕಂಟ್ರೋಲ್ ರೂಮ್ಗೆ ಹೋಗುತ್ತಾನೆ. ಆದರೆ ಅಲ್ಲಿ ಅವನಿಗೆ ಅವನ ಫ್ರೆಂಡ್ ಬೆರಿ ಕಾಣಿಸುತ್ತಾನೆ. ಅವನು ಅಲ್ಲಿ ನೇಣು ಹಾಕಿಕೊಂಡಿದ್ದ. ಇದು ನೋಡಿ ಅವನಿಗೆ ತುಂಬಾ ಬೇಜಾರಾಗತ್ತೆ. ಅವನು ಬಾರಬರಾಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳುತ್ತಾನೆ. ಅವಳು ಅಲ್ಲಿ ಬಂದಾಗ ಪೀಟರ್ ಹೇಳ್ತಾನೆ, ಆ ದಿನ ಅವನ ಜೊತೆ ಬೆರಿ ಕೂಡ ಇದ್ದ ಅಂತ. ಈಗ ಇಲ್ಲಿ ಪೊಲೀಸ್ಗೆ ಸ್ಕೂಲ್ನ ಒಂದು ಬ್ಯಾಚ್ ಕೂಡ ಸಿಗತ್ತೆ. ಪೀಟರ್ ಮನೆಗೆ ಬಂದು ಯೋಚನೆ ಮಾಡ್ತಾನೆ, ಆ ದಿನ ಏನಾಗಿತ್ತು ಅಂತ ನೆನಪು ಮಾಡಿಕೊಳ್ಳುತ್ತಾನೆ. ಅದೇ ಹೊತ್ತಲ್ಲಿ ಅವನು ನ್ಯೂಸ್ ಪೇಪರ್ನ ಇನ್ನೊಂದು ಬದಿಯನ್ನ ನೋಡುತ್ತಾನೆ. ಅಲ್ಲಿ ಎಲಿಜಾಬೆತ್ ಬಗ್ಗೆ ಬರೆಯಲಾಗಿರುತ್ತೆ. ಎಲಿಜಾಬೆತ್ ಟ್ರೈನ್ ಆಕ್ಸಿಡೆಂಟ್ ಆಗೋ ಮೊದಲೇ ಕಳೆದು ಹೋಗಿದ್ಲು, ಆದರೆ ಅವಳ ಹೆಸರು ಟ್ರೈನ್ ಆಕ್ಸಿಡೆಂಟ್ನಲ್ಲಿ ಸತ್ತ ಜನರ ಲಿಸ್ಟ್ನಲ್ಲಿ ಇತ್ತು. ಅದೇ ಹೊತ್ತಲ್ಲಿ ಅವನಿಗೆ ನೆನಪಾಗತ್ತೆ, ಅವಳು ಯಾರಿಂದಲೋ ತಪ್ಪಿಸಿಕೊಂಡು ಕಾಡಿನ ಹತ್ತಿರ ಓಡುತ್ತಾ ಇದ್ದದ್ದು. ಪೀಟರ್ ಬಾರಬರಾಗೆ ಇದರ ಬಗ್ಗೆ ಹೇಳುತ್ತಾನೆ, ಎಲಿಜಾಬೆತ್ ಟ್ರೈನ್ ಆಕ್ಸಿಡೆಂಟ್ಲಿ ಸತ್ತಿಲ್ಲ,
ಮೊದಲೇ ಸತ್ತಿದ್ದಾಳೆ, ಆದರೆ ಬಾರಬರಾ ಕೇಳ್ತಾಳೆ, ಇದೆಲ್ಲ ಅವನಿಗೆ ಹೇಗೆ ಗೊತ್ತು ಅಂತ. ಅವಾಗ ಅವನು ಹೇಳ್ತಾನೆ, ಅವನಿಗೆ ಆ ದುರ್ಘಟನೆಯಲ್ಲಿ ಸತ್ತ ಎಲ್ಲ ವ್ಯಕ್ತಿಗಳ ಆತ್ಮ ಕಾಣುತ್ತೆ, ಬಾರಬರಾ ಇದೆಲ್ಲ ನಂಬಲ್ಲ. ಆಮೇಲೆ ಅವನು ಅವಳ ತಾಯಿ ಬಗ್ಗೆ ಅವಳಿಗೆ ಅಷ್ಟೇ ಗೊತ್ತಿರೋ ವಿಷಯ ಹೇಳ್ತಾನೆ. ಇದೆಲ್ಲ ಕೇಳಿ ಬಾರಬರಾಗೆ ಟೆನ್ಷನ್ ಆಗತ್ತೆ. ಅವಳು ಅವನನ್ನ ಅಲ್ಲಿಂದ ಹೋಗೋಕೆ ಹೇಳ್ತಾಳೆ. ಅವನು ಕಾರಲ್ಲಿ ಕೂತಾಗ ಅಲ್ಲಿ ಎಲಿಜಬೆತ್ ನಾಡಾಲ್ ಸಿಗತ್ತೆ. ಸೊ ಅವನು ಅದೇ ಕಾಡಿಗೆ ಹೋಗೋಕೆ ನೋಡ್ತಾನೆ. ಅಲ್ಲಿ ಅವನು ಎಲಿಜಾಬೆತ್ ನ ನೋಡಿದ್ದ. ಅವನು ಅಲ್ಲಿ ಹೋಗಿ ಎಲಿಜಾಬೆತ್ ಲನ್ನ ಕರೆಯುತ್ತಾನೆ. ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಅವಳ ಆತ್ಮ ಪ್ರತ್ಯಕ್ಷವಾಗತ್ತೆ. ಅವಳು ಅವನನ್ನ ಅವನ ಹಿಂದೆ ಬರೋಕೆ ಹೇಳುತ್ತಾಳೆ. ಇಲ್ಲಿ ಬಾರಬರಾ ಎಲಿಜಾಬೆತ್ ಲ ಫೈಲ್ ನ ಹುಡುಕುತ್ತಾಳೆ. ಅವಳಿಗೆ ಗೊತ್ತಾಗತ್ತೆ ಎಲಿಜಾಬೆತ್ ಸ್ಕೂಲ್ದಿಂದ ಕಳೆದು ಹೋಗಿದ್ಲು. ಆ ಬ್ಯಾಚ್ ಕೂಡ ಅವಳದೇ ಆಗಿರುತ್ತೆ. ಆ ದಿನ ಟ್ರೈನ್ ಟ್ರೈಕ್ ನಲ್ಲಿ ಸಿಕ್ಕಿರುತ್ತೆ. ವಿಲಿಯಂ ಅಂದರೆ ಪೀಟರ್ ನ ತಂದೆ ಈ ಕೇಸ್ ನ ಇನ್ಚಾರ್ಜ್ ಆಗಿದ್ದ. ವಿಚಿತ್ರ ಅಂದರೆ ಅಲ್ಲಿ ಎಲಿಜಬೆತ್ ಹೇಗೆ ಸತ್ತಳು ಅಂತ ಅವರು ಬರೆದಿರಲಿಲ್ಲ. ಸೊ ಬಾರಬರಾ ವಿಲಿಯಂ ನ ಸಿಗೋಕೆ ಹೋಗುತ್ತಾಳೆ. ಅವಳು ಅವನಿಗೆ ಹೇಳ್ತಾಳೆ ಅವಳು ಆ ಟ್ರೈನ್ ಆಕ್ಸಿಡೆಂಟ್ ಮೇಲೆ ಇನ್ವೆಸ್ಟಿಗೇಟ್ ಮಾಡುತ್ತಾ ಇದ್ದಾಳೆ. ಟ್ರೈನ್ ಸೈಕಲ್ ದಿಂದ ಕ್ರ್ಯಾಶ್ ಆಗೋಕೆ ಆಗಲ್ಲ. ಎಲಿಜಬೆತ್ ಮೊದಲೇ ಮಿಸ್ಸಿಂಗ್ ಆಗಿ ಇದ್ದಳು. ಅವಳು ರೈಲ್ ಕಂಟ್ರೋಲ್ ರೂಮ್ ನಲ್ಲಿ ಇದ್ದಳು. ಅಲ್ಲೇ ಅವರಿಗೆ ಅವಳ ಬ್ಯಾಚ್ ಸಿಕ್ಕಿದೆ ಅಂತ. ಇದಷ್ಟು ಕೇಳಿ ವಿಲಿಯಂ ಟೆನ್ಷನ್ ಮಾಡಿಕೊಳ್ಳುತ್ತಾನೆ. ಅವನು ಹೇಳ್ತಾನೆ ಅವನಿಗೆ ಎಲಿಜಾಬೆತ್ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಟ್ರೈನ್ ಆಕ್ಸಿಡೆಂಟ್ ಆದಾಗ ಪೊಲೀಸ್ ಸ್ಟೇಷನ್ ದಿಂದ ಸಂದೇಶ ಬಂದಿತ್ತು, ಅವನು ಅಲ್ಲಿಗೆ ಹೋಗಿದ್ದ ಅಂತ ಹೇಳ್ತಾನೆ. ಇಲ್ಲೇ ಬಾರಬರಾ ಅವನನ್ನ ಹಿಡಿಯುತ್ತಾಳೆ. ಅವಳು ಹೇಳ್ತಾಳೆ ಟ್ರೈನ್ ಆಕ್ಸಿಡೆಂಟ್ ದಿಂದ ಅಲ್ಲಿ ಹೋಗೋ ಎಲ್ಲ ದಾರಿಗಳು ಬ್ಲಾಕ್ ಆಗಿತ್ತು, ಆದರೆ ಅವನು ಮಾತ್ರ ಎಲ್ಲರಕ್ಕಿಂತ ಮೊದಲು ಅಲ್ಲಿ ಹೋಗಿದ್ದ. ಇದು ಅಸಾಧ್ಯವಾಗಿತ್ತು, ಅಂದರೆ ಅವನು ಮೊದಲೇ ಅಲ್ಲೇ ಇದ್ದ. ವಿಲಿಯಂ ಸುಮ್ಮನೆ ಇರುತ್ತಾನೆ, ಅವಳಿಗೆ ಕಾಫಿ ಆಫರ್ ಮಾಡುತ್ತಾನೆ. ಅವಳು ಬೇಡ ಅಂತ ಹೇಳ್ತಾಳೆ. ಅವಳು ಅವಳ ಗನ್ ತೆಗೆಯೋಕೆ ನೋಡ್ತಾಳೆ. ಅಷ್ಟರೊಳಗೆ ಅವನು ಅವಳನ್ನ ಹೊಡೆದು ಪ್ರಜ್ಞೆ ತಪ್ಪಿಸುತ್ತಾನೆ. ಬೇರೆ ಕಡೆ ಪೀಟರ್ ಎಲಿಜಬೆತ್ ನ ಆತ್ಮನ ಹಿಂಬಾಲಿಸುತ್ತ ಟ್ರೈನ್ನ ಕಂಟ್ರೋಲ್ ರೂಮ್ಗೆ ಬರುತ್ತಾನೆ. ಅವಾಗ ಫ್ಲಾಶ್ಬ್ಯಾಕ್ ತೋರಿಸಲಾಗತ್ತೆ. ಸಣ್ಣ ಪೀಟರ್ ಎಲಿಜಾಬೆತ್ ಲನ್ನ ಯಾರಿಂದಲೋ ತಪ್ಪಿಸಿಕೊಂಡು ಹೋಗುತ್ತಿದ್ದನು ನೋಡಿದ್ದ. ಅವನಿಗೆ ಕಿರುಚುವ ಶಬ್ದ ಕೇಳಿಸಿತ್ತು. ಅವನು ಕಂಟ್ರೋಲ್ ರೂಮ್ಗೆ ಹೋಗಿದ್ದ. ಅಲ್ಲಿ ಎಲಿಜಾಬೆತ್ ನ ಅವಳ ತಂದೆ ವಿಲಿಯಂನೇ ಕಿಡ್ನಾಪ್ ಮಾಡಿ ತಂದಿದ್ದ. ಅಲ್ಲಿ ಅವನು ಅವಳನ್ನ ಹಾಳು ಮಾಡೋಕೆ ನೋಡುತ್ತಾ ಇದ್ದ. ಆಗ ಎಲಿಜಾಬೆತ್ ಅವಳನ್ನ ಕಾಪಾಡಿಕೊಳ್ಳೋಕೆ ಟ್ರೈನ್ ನ ಲಿವರ್ ನ ಎಳೆದಿದ್ದಳು. ಅದರಿಂದ ಟ್ರೈನ್ ಟ್ರ್ಯಾಕ್ದಿಂದ ಇಳಿದು ಆಕ್ಸಿಡೆಂಟ್ ಆಗಿತ್ತು. ಅದರಲ್ಲಿ ಎಲ್ಲರೂ ಸತ್ತಿದ್ದರು. ಮುಂದೆ ಅವನು ನೋಡ್ತಾನೆ ಅವನ ತಂದೆ ಎಲಿಜಾಬೆತ್ ನ ಸಾಯಿಸಿ ಸತ್ತ ಜನರ ಮಧ್ಯೆ ತಂದು ಇಟ್ಟಿದ್ದ. ಯಾಕೆಂದರೆ ಅವಳು ಆಕ್ಸಿಡೆಂಟ್ ಆಗಿ ಸತ್ತಳು ಅಂತ ಎಲ್ಲರಿಗೂ ಗೊತ್ತಾಗಲಿ ಅಂತ. ಅವನು ಅವಳ ಪೋಸ್ಟ್ಮಾರ್ಟಮ್ ಕೂಡ ಮಾಡೋಕೆ ಬಿಟ್ಟಿರಲಿಲ್ಲ. ಇಲ್ಲ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತಿತ್ತು ಅವಳ ಸಾವು ಕುತ್ತಿಗೆ ಒತ್ತಿದರಿಂದ ಆಗಿದೆ ಅಂತ. ಇದು ಸಣ್ಣ ಪೀಟರ್ಗೆ ಶಾಕ್ ಆಗಿತ್ತು. ಅವನಿಗೆ ಫೆಲಿಕ್ಸ್ಗೆ ಆದ ತರಹದೇ ಎಮ್ನಿಷಿಯಾ ಆಗಿತ್ತು. ಅದರಲ್ಲಿ ರೋಗಿಗಳಿಗೆ ಕೆಲವು ವಿಷಯ ನೆನಪು ಇರಲ್ಲ, ಅದೇ ರೀತಿ ಪೀಟರ್ಗೂ ಆಗಿರುತ್ತೆ. ಇಲ್ಲಿ ವಿಲಿಯಂ ಪ್ರಜ್ಞೆ ತಪ್ಪಿರೋ ಬಾರಬರಾನ ಸಾಯಿಸೋಕೆ ಅವನ ಕಾರ್ ಡಿಕ್ಕಿಯಲ್ಲಿ ಇಟ್ಟು ಹೊರಟಿದ್ದ. ಆದ್ರೆ ಅದೇ ಹೊತ್ತಲ್ಲಿ ಪೀಟರ್ ಬಂದು ಪೊಲೀಸ್ಗೆ ಸರೆಂಡರ್ ಆಗೋಕೆ ಹೇಳುತ್ತಾನೆ. ಅವನು ಬಾರಬರಾಗೆ ಕಾಲ್ ಮಾಡ್ತಾನೆ. ಅವಳ ಕಾಲ್ ಅಲ್ಲೇ ಬಡೆದುಕೊಳ್ಳುತ್ತೆ. ಪೀಟರ್ಗೆ ಗೊತ್ತಾಗತ್ತೆ ಬಾರಬರಾ ಗಾಡಿಯಲ್ಲಿ ಇದ್ದಾಳೆ ಅಂತ. ಅವರಿಬ್ಬರ ಫೈಟ್ ಆಗತ್ತೆ. ವಿಲಿಯಂ ಪೀಟರ್ನ ಹೊಡೆದು ಪ್ರಜ್ಞೆ ತಪ್ಪಿಸುತ್ತಾನೆ. ಆಮೇಲೆ ಅವನು ಇವರಿಬ್ಬರನ್ನ ಸಾಯಿಸೋಕೆ ಕರ್ಕೊಂಡು ಹೋಗ್ತಾನೆ. ಪೀಟರ್ ಬ್ಯಾಕ್ ಸೀಟ್ಲಿ, ಮತ್ತೆ ಬಾರಬರಾ ಡಿಕ್ಕಿಯಲ್ಲಿ ಇದ್ದಳು. ಅದೇ ಹೊತ್ತಲ್ಲಿ ರಸ್ತೆ ಮಧ್ಯೆ ಅವನಿಗೆ ಎಲಿಜಬೆತ್ ನ ಆತ್ಮ ಕಾಣಿಸಿಕೊಳ್ಳುತ್ತೆ. ಇದರಿಂದ ಕಾರು ಒಂದು ಕಂಬಕ್ಕೆ ಬಡಿದುಕೊಳ್ಳುತ್ತೆ. ಪೀಟರ್ ಹೇಗೋ ಕಾರಿನಿಂದ ತಪ್ಪಿಸಿಕೊಳ್ಳುತ್ತಾನೆ. ಕಾರ್ ಕಂಟ್ರೋಲ್ ತಪ್ಪಿ ಟ್ರೈನ್ ಟ್ರ್ಯಾಕ್ಗೆ ಬಂದು ಸಿಕ್ಕಿ ಹಾಕಿಕೊಳ್ಳುತ್ತೆ. ಅದೇ ಹೊತ್ತಲ್ಲಿ ಟ್ರೈನ್ ಕೂಡ ಬರ್ತಾ ಇರುತ್ತೆ. ವಿಲಿಯಂ ತಪ್ಪಿಸಿಕೊಳ್ಳೋಕೆ ನೋಡುತ್ತಾನೆ, ಆದರೆ ಅಚಾನಕ ಆಗಿ ಕಾರಿನ ಎಲ್ಲ ಬಾಗಿಲು ಹಾಕಿಕೊಳ್ಳುತ್ತೆ. ಪೀಟರ್ ವಿಲಿಯಂ ನಾಗನ್ ತಗೊಂಡು ಕಾರ್ನ ಡಿಕ್ಕಿಗೆ ಶೂಟ್ ಮಾಡುತ್ತಾನೆ. ಡಿಕ್ಕಿ ಓಪನ್ ಆಗುತ್ತದೆ. ಬಾರಬರಾ ಕಷ್ಟಪಟ್ಟು ಹೊರಗೆ ಬರುತ್ತಾಳೆ. ಈಗ ವಿಲಿಯಂ ಕೂಡ ಹೊರಗೆ ಬರೋಕೆ ನೋಡುತ್ತಾನೆ, ಆದರೆ ಅಲ್ಲಿ ಎಲಿಜಾಬೆತ್ ನ ಭೂತ ಬಂದು ಅವನನ್ನ ಎಳೆದುಕೊಳ್ಳುತ್ತೆ. ಟ್ರೈನ್ ಬಂದು ಪೂರ್ತಿ ಕಾರ್ನ ಕ್ರ್ಯಾಶ್ ಮಾಡುತ್ತೆ. ಅದರಲ್ಲಿ ವಿಲಿಯಂ ಸಾಯುತ್ತಾನೆ. ಫೈನಲಿ ಪೀಟರ್ ಎಲ್ಲ ಅವನ ರೋಗಿಗಳು ಅಂದರೆ ಪ್ರಯಾಣಿಕರು ಮುಕ್ತ ಆಗೋದನ್ನ ನೋಡುತ್ತಾನೆ. ಕಡೆಗೆ ಅವನು ಎಲಿಜಬೆತ್ ನ ನೋಡುತ್ತಾನೆ. ಅವಳು ಶಾಂತವಾಗಿ ವಾಪಸ್ ಹೋಗುತ್ತಾಳೆ. ಪೀಟರ್ ಕೂಡ ಮನೆಗೆ ಬರುತ್ತಾನೆ. ಅವನು ಈಗ ಖುಷಿಯಾಗಿ ಇದ್ದ. ಅವನಿಗೆ ಅವನ ಮಗಳ ಆತ್ಮ ಕೂಡ ಕಾಣಿಸುತ್ತೆ. ಅವಳು ಕೂಡ ಬಾಯಲ್ ಹೇಳಿ ಹೋಗುತ್ತಾಳೆ. ಅದಾದ ಮೇಲೆ ಪೀಟರ್ ಅವನ ಹೆಂಡತಿ ಜೊತೆ ಖುಷಿಯಿಂದ ಇರುತ್ತಾನೆ. ಇಲ್ಲಿ ಮೂವಿ ಮುಗಿಯುತ್ತೆ. ಇಲ್ಲಿ ದಂಕನ್ ಬೇರೆ ಯಾರು ಅಲ್ಲ, ಅದು ಪೀಟರ್ನ ಮೆದುಳು ಆಗಿರುತ್ತೆ. ಅದು ಅವನ ಹಳೆ ನೆನಪು ವಾಪಸ್ ಬರೋ ಹಾಗೆ ಮಾಡುತ್ತಾ ಇತ್ತು. ಪೀಟರ್ ಅವನ ಬಾಲ್ಯತನದಲ್ಲಿ ಆದ ಘಟನೆಯಿಂದ ಹಾಗೂ ಮಗಳು ಸತ್ತಿದ್ದರಿಂದ ಡಿಪ್ರೆಸ್ ಆಗಿ ಇದ್ದ. ಅದಕ್ಕೆ ಅವನಿಗೆ ದೆವ್ವಗಳು ಕಾಣಿಸುತ್ತಾ ಇದ್ದವು.
ಬೆರಿನ ಯಾರು ಸಾಯಿಸಿದರು ಅಂತ ಗೊತ್ತಾಗಲ್ಲ. ಹೆಚ್ಚಾಗಿ ವಿಲಿಯಂ ಸಾಯಿಸಿರಬಹುದು, ಯಾಕೆಂದರೆ ಬೆರಿಗೆ ಗೊತ್ತಿತ್ತು ಸಣ್ಣ ಇದ್ದಾಗ ಏನು ಆಗಿತ್ತು ಅಂತ. ಅಥವಾ ಗಿಲ್ಟ್ ಆಗಿ ಅವನೇ ಸತ್ತಿರಬಹುದು. ಅವನು ಕೂಡ ಪೀಟರ್ ಭೇಟಿ ಆದಾಗ ಡಿಪ್ರೆಸ್ ಆಗಿ ಇದ್ದ.